ಆದ್ಮೇಲೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಹಿಂದಿನ ತರಗತಿಯಲ್ಲಿ ಏನು ಅಭ್ಯಾಸ ಮಾಡಿದ್ವಿ ಅಂದರೆ 1773 ರೆಗ್ಯುಲೇಟಿಂಗ್ ಆಕ್ಟ್ ಅಂತಕ್ಕಂತ ಒಂದು ಕಾಯ್ದೆಯ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಇವತ್ತು ನಾವು ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸವನ್ನ ಮಾಡ್ತಾ ಇದ್ದೇವೆ. ಅದು ಯಾವಾಗ ಜಾರಿಗೆ ಬಂತು ಅಂದ್ರೆ 1784 ಜಾರಿಗೆ ಬಂತು. ಪಿಟ್ಸ್ ಇಂಡಿಯಾ ಆಕ್ಟ್ ಅಂದ್ರೆ ಏನು ಅಂತಕ್ಕಂತ ವಿಚಾರವನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೊಟ್ಟ ಮೊದಲ ಬಾರಿಗೆ ಸಾಲದ ಸುಳಿಯಲ್ಲಿತ್ತು. ಆ ಸಮಯದಲ್ಲಿ ಅದನ್ನ ಆರ್ಥಿಕ ಸ್ಥಿತಿಗತಿಯಿಂದ ಮೇಲೆತ್ತಲಿಕ್ಕೆ ಬ್ರಿಟಿಷ್ ಸರ್ಕಾರ ಬ್ರಿಟನ್ನಿಂದ ಯಾವ ಕಾಯ್ದೆಯನ್ನ ಪಾಸ್ ಮಾಡ್ತು ಅಂತಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ 1773 ಪಾಸ್ ಮಾಡಿತು. ಸೊ ಆ ರೆಗ್ಯುಲೇಟಿಂಗ್ ಆಕ್ಟ್ ನಲ್ಲಿ ಏನೇನು ಲೂಪ್ ಹೋಲ್ಸ್ ಗಳಿದ್ವು, ಡಿಫೆಕ್ಟ್ಗಳಿದ್ವು, ಅವುಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಅಂತ ಹೇಳಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆ ಅಂತಲೂ ಕೂಡ ಇದನ್ನ ಕರೀತಾರೆ. ಸೊ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆ ಅಂತ ಕರೀತಾರೆ ಇದನ್ನ. ಸೊ 1773 ರೆಗ್ಯುಲೇಟಿಂಗ್ ಆಕ್ಟ್ ನ ದೋಷಗಳನ್ನ ಸರಿಪಡಿಸೋಕೆ, ಡಿಫೆಕ್ಟ್ಗಳನ್ನ ಸರಿಪಡಿಸೋಕೆ ಬ್ರಿಟಿಷ್ ನ ಸಂಸತ್ತು, ಯಾವ ಸಂಸತ್ತು ಜಾರಿ ತಗೊಂಡ್ಬಿಡುತ್ತೆ, ಬ್ರಿಟನ್ ನ ಸಂಸತ್ತು ಈ ಒಂದು ಕಾಯ್ದೆಯನ್ನ ಅಂಗೀಕಾರ ಮಾಡುತ್ತೆ. ಸೊ ದ ಬ್ರಿಟನ್ ಗೌರ್ಮೆಂಟ್ ಪಾಸ್ಡ್ ಪಿಟ್ಸ್ ಇಂಡಿಯಾ ಆಕ್ಟ್ 1784 ಅಂತಕ್ಕಂಥದ್ದು. ಇನ್ನು ಈ ಪಿಟ್ಸ್ ಆಕ್ಟ್ ಅಂತ ಇದನ್ನು ಯಾಕೆ ಕರೀತಾರೆ ಅಂತ ಹೇಳಿ, ಬ್ರಿಟನ್ ನಲ್ಲಿ ತನ್ನ 24ನೇ ವಯಸ್ಸಿಗೆ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿಯಾಗಿದ್ದ ಪಿಟ್ಸ್ ಅಂತಕ್ಕಂಥ ಯಾವುದು ಪ್ರಧಾನಮಂತ್ರಿ ವಿಲಿಯಂ ಪಿಟ್ಸ್ ಅಂತಕ್ಕಂಥ ದಿ ಯಂಗರ್ ಅಂತಕ್ಕಂಥ ಈ ಒಂದು ಪ್ರಧಾನಿಯ ಒಂದು ದ್ಯೋತಕವಾಗಿ ಈ ಒಂದು ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನ ಹೆಸರು ನಾಮಕರಣ ಅಥವಾ ನಾಮಕರಣವನ್ನ ಮಾಡ್ತಾರೆ. ಏನು, ಬ್ರಿಟನ್ ಸರ್ಕಾರ ಮತ್ತು ಕಂಪನಿಯಿಂದ ಭಾರತದಲ್ಲಿ ಬ್ರಿಟಿಷರ ಆಸ್ತಿಗಳ ಮೇಲೆ ದ್ವಿ ನಿಯಂತ್ರಣಕ್ಕೆ ಈ ಒಂದು ಕಾಯ್ದೆ ಪಾಸ್ ಆದ ನಂತರ ಇದು ಕಾರಣ ಆಯಿತು ಅಂತಕ್ಕಂಥದ್ದು. ನೋಡಿ, ದ್ವಿ ನಿಯಂತ್ರಣ ಅಂತಕ್ಕಂಥದ್ದು ಡ್ವೆಲ್ ಕಂಟ್ರೋಲ್ ಅಂತ ನಾವೇನ್ ಹೇಳ್ತೀವಿ, ದ್ವಿ ನಿಯಂತ್ರಣ ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದನ್ನ ಮುಂದೆ ನಾವು ತಿಳ್ಕೊತೀವಿ. ನೋಡಿ, ಈಗ ಈ ಒಂದು ಪಿಟ್ಸ್ ಇಂಡಿಯಾ ಆಕ್ಟ್ ನ ಮುಖ್ಯ ಅಂಶಗಳು ಏನಿದ್ವು ಅಂತಕ್ಕಂಥದ್ದು, ರಾಜಕೀಯ ವಿಷಯಗಳಿಗಾಗಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಜಾರಿಗೆ ತರಲಾಯಿತು. ಇನ್ನು ವಾಣಿಜ್ಯ ವ್ಯವಹಾರಕ್ಕಾಗಿ ಕೋರ್ಟ್ ಆಫ್ ಡೈರೆಕ್ಟರೇಟ್ಸ್ ಗಳನ್ನ ಸ್ಥಾಪನೆ ಮಾಡಲಾಯಿತು. ಒಂದ್ ಕಡೆ ಬ್ರಿಟನ್ ಸರ್ಕಾರದ ಏನು ಪ್ರತಿನಿಧಿಗಳು, ಮತ್ತೊಂದು ಕಡೆ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಗಳು ಏನು ಭಾರತದಲ್ಲಿ ಅಥವಾ ಏನು ಅಧಿಕಾರಿಗಳು ಭಾರತದಲ್ಲಿ ಇದ್ರು, ಆ ಎರಡು ಏನು ವ್ಯಕ್ತಿಗಳಿದ್ರು ಅಥವಾ ಆ ಅಧಿಕಾರಿಗಳಿದ್ರು, ಅವುಗಳನ್ನ ದ್ವಿ ನಿಯಂತ್ರಣ ಅಂತ ನಾವು ಕರಿತೀವಿ. ಸೊ ಎರಡರ ಇಬ್ಬರ ಒಂದು ನಿಯಂತ್ರಣದಲ್ಲಿ ಈ ಒಂದು ಭಾರತದಲ್ಲಿ ಇರತಕ್ಕಂತ ಒಂದು ಏನು ರಾಜಕೀಯ ಮತ್ತು ಆರ್ಥಿಕ ವ್ಯವಹಾರಗಳು ಮುಂದುವರೆದವು ಅಂತಕ್ಕಂತ ಒಂದು ವಿಚಾರ. ಹೀಗಾಗಿ ಈ ಒಂದು ರಾಜಕೀಯ ವಿಷಯಗಳಿಗಾಗಿ ಏನು ಡಿವೈಡ್ ಮಾಡಿಬಿಡ್ತಾರ ಅವರು, ಈಸ್ಟ್ ಇಂಡಿಯಾ ಕಂಪನಿಗೆ ಯಾವ ರೀತಿಯಾಗಿರ್ತಕ್ಕಂತ ಅಧಿಕಾರಿಗಳು ಬೇಕು, ಆಮೇಲೆ ಬ್ರಿಟಿಷ್ ಸಂಸತ್ತಿನಿಂದ ಅಥವಾ ಬ್ರಿಟನ್ ಸರ್ಕಾರದಿಂದ ನಿಯಂತ್ರಿಸಲ್ಪಡಿಸತಕ್ಕಂತ ಭಾರತದ ವ್ಯವಹಾರಗಳು ಯಾವುವು ಅಂತಕ್ಕಂಥದ್ದನ್ನ ಅವ್ರು ಏನ್ ಮಾಡ್ತಾರೆ ನಿರ್ಧಾರ ಮಾಡಿ ರಾಜಕೀಯ ಪೊಲಿಟಿಕಲ್ ಅಫೇರ್ಸ್ ಗಳಿಗಾಗಿ ಏನ್ ಮಾಡ್ತಾರೆ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕಮರ್ಷಿಯಲ್ ಅಫೇರ್ಸ್ ಗಳಿಗಾಗಿ ಅಂದ್ರೆ ವಾಣಿಜ್ಯ ವ್ಯವಹಾರಕ್ಕಾಗಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತಕ್ಕಂತ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಇನ್ನು ಈ ಬೋರ್ಡ್ ಆಫ್ ಕಂಟ್ರೋಲ್ನ ಏನನ್ನ ಮಾಡಿತ್ತು ಅಂದ್ರೆ ನಾಗರಿಕ ಮತ್ತು ಮಿಲಿಟರಿ ವ್ಯವಹಾರಗಳು, ನೋಡಿ ಸಿವಿಲ್ ಮತ್ತು ಮಿಲಿಟರಿ ಅಫೇರ್ಸ್, ಓಕೆ, ಆ ಒಂದು ವ್ಯವಹಾರಗಳನ್ನ ಇದು ನೋಡ್ಕೊಳ್ತಾ ಇತ್ತು. ಇದರಲ್ಲಿ ಏನ್ ಮಾಡ್ತಾ ಇದ್ರು, 6 ಜನ ಸದಸ್ಯರನ್ನ ಇದು ಒಳಗೊಂಡಿತ್ತು. ಯಾವುದು ಬೋರ್ಡ್ ಆಫ್ ಕಂಟ್ರೋಲ್, 6 ಜನ ಸದಸ್ಯರನ್ನ ಒಳಗೊಂಡಿತ್ತು. ಅದರಲ್ಲಿ ರಾಜ್ಯ ಕಾರ್ಯದರ್ಶಿ ಅಥವಾ ಮಂಡಳಿ ಅಧ್ಯಕ್ಷ ಎಂದು ನಾವು ಕರಿತೇವೆ, ಆಮೇಲೆ ಖಜಾನೆಯ ಕುಲಪತಿ, ಓಕೆ, ಇನ್ನು 4 ಖಾಸಗಿ ಕೌನ್ಸಿಲರ್ಗಳು, 4 ಜನ ಖಾಸಗಿ ಕೌನ್ಸಿಲರ್ಗಳು ಪ್ಲಸ್ ಖಜಾನೆಯ ಕುಲಪತಿ ಪ್ಲಸ್ ರಾಜ್ಯ ಕಾರ್ಯದರ್ಶಿ ಅಂತಕ್ಕಂಥದ್ದು. ಸೊ ಈ 6 ಜನ ಸದಸ್ಯರನ್ನ ಬೋರ್ಡ್ ಆಫ್ ಕಂಟ್ರೋಲ್ ಒಳಗೊಂಡಿತ್ತು. ಆ ಬೋರ್ಡ್ ಆಫ್ ಕಂಟ್ರೋಲ್ನ ಕೆಲಸ ಏನಾಗಿತ್ತು ಅಂದ್ರೆ ನಾಗರಿಕ ಮತ್ತು ಮಿಲಿಟರಿ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇತ್ತು ಅಂತಕ್ಕಂಥದ್ದು. ಇನ್ನು ಕಂಪನಿಯನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬ್ರಿಟಿಷ್ ಸರ್ಕಾರ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಪ್ರತಿನಿಧಿಸ್ತಾ ಇತ್ತು. ಇದರ ಅರ್ಥ ಏನು ಅಂತಂದ್ರೆ ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಯಾವುದಕ್ಕೆ ಏನು ಜವಾಬ್ದಾರಿ ಆಗಿತ್ತು ಅಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಸಂಬಂಧಪಟ್ಟು, ಇನ್ನು ಬೋರ್ಡ್ ಆಫ್ ಕಂಟ್ರೋಲ್ ಯಾವುದಕ್ಕೆ ಅಂದ್ರೆ ಬ್ರಿಟನ್ ನ ಪಾರ್ಲಿಮೆಂಟ್ಗೆ,
ಬ್ರಿಟನ್ನ ಸರ್ಕಾರಕ್ಕೆ ಇದು ಪ್ರತಿನಿಧಿಯಾಗಿತ್ತು ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಇದು ಭಾರತದಲ್ಲಿ. ಓಕೆ, ಬೋರ್ಡ್ ಆಫ್ ಕಂಟ್ರೋಲ್ ಅಂದ್ರೆ ಬ್ರಿಟಿಷ್ ಸರ್ಕಾರ. ಓಕೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತಂದ್ರೆ ಭಾರತದ ಪೊಸೆಷನ್ ಇರತಕ್ಕಂತ ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅಧೀನದಲ್ಲಿ ಇದಿತ್ತು ಅಂತಕ್ಕಂತ ಒಂದು ವಿಚಾರ. ಸೊ ಈ ರೀತಿಯಾಗಿರ್ತಕ್ಕಂತ ಒಂದು ನಿಯಮಾವಳಿಗಳು ಆ ಪಿಟ್ಸ್ ಇಂಡಿಯಾ ಆಕ್ಟ್ ಅಡಿ ಬಂದವು. ಇದ ಮತ್ತೊಂದು ಮುಖ್ಯವಾದ ವಿಚಾರಗಳು ಏನಂತಂದ್ರೆ, ಎಲ್ಲಾ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಿಗಳು ಭಾರತ ಮತ್ತು ಬ್ರಿಟನ್ನಲ್ಲಿ ಸೇರಿದ 2 ತಿಂಗಳ ಒಳಗೆ ಸೇವೆಗೆ ಸೇರಿದ, ಓಕೆ, ಸೇವೆಗೆ ಸೇರಿದ 2 ತಿಂಗಳ ಒಳಗೆ ವಿದಿನ್ 2 ಮಂತ್ಸ್ ದೇ ಹ್ಯಾಡ್ ಟು ಡಿಸ್ಕ್ಲೋಸ್ ದೇರ್ ಅಸೆಟ್ಸ್ ಅಂತ ಹೇಳಿ ಅವರ ಒಂದು ಆಸ್ತಿಯನ್ನ ಬಹಿರಂಗಪಡಿಸಬೇಕಾಗಿತ್ತು. ಸೊ ಈ ಕಾಯ್ದೆ ಅವರು ಆಸ್ತಿಯನ್ನ ಅವರು ಕಡ್ಡಾಯವಾಗಿ ಬಹಿರಂಗಪಡಿಸಬೇಕು ವಿದಿನ್ 2 ಮಂತ್ಸ್ ಅಂತ ಹೇಳಿ ಅದು ನಿಗದಿಪಡಿಸ್ತು. ಇನ್ನು ಗವರ್ನರ್ ಜನರಲ್ ಕೌನ್ಸಿಲ್ ನ ಬಲವನ್ನ 3 ಸದಸ್ಯರಿಗೆ ಇಳಿಸಲಾಯಿತು. 3ರಲ್ಲಿ ಒಬ್ಬರು ಭಾರತದಲ್ಲಿ ಬ್ರಿಟನ್ ಸೈನ್ಯದ ಕಮಾಂಡರ್ ಇನ್ ಚೀಫ್ ಆಗಿರಬೇಕಾಗಿತ್ತು. ಯಾವ ರೀತಿ ಬ್ರಿಟನ್ ಸರ್ಕಾರ ದೂರದಲ್ಲಿ ಇದ್ಕೊಂಡೆ, ಯುರೋಪ್ನಲ್ಲಿ ಇದ್ಕೊಂಡೆ ಭಾರತದಲ್ಲಿ ಇರತಕ್ಕಂತ ಭೂ ಪ್ರದೇಶಗಳನ್ನ ಈ ಈಸ್ಟ್ ಇಂಡಿಯಾ ಕಂಪನಿ ಅಕ್ಯುಪೈ ಮಾಡಿತ್ತಲ್ಲ, ಸೊ ಅಲ್ಲಿರ್ತಕ್ಕಂತ ಪೊಲಿಟಿಕಲ್ ಮತ್ತು ಮಿಲಿಟರಿ ವ್ಯವಹಾರಗಳನ್ನ ಅಲ್ಲಿಂದ ಅದು ಏನ್ ಮಾಡ್ತಾ ಇತ್ತು, ಕಂಟ್ರೋಲ್ ಮಾಡ್ತಾ ಇತ್ತು. ಸೊ ಆ ಒಂದು ಕಮಾಂಡರ್ ಇನ್ ಚೀಫ್ ಆಗಿರ್ತಕ್ಕಂತ ಭಾರತದಲ್ಲಿ ಬ್ರಿಟನ್ ಸರ್ಕಾರದ ಏನು ಆರ್ಮಿ ಇತ್ತು ಆ ಸೈನ್ಯದ ಕಮಾಂಡರ್ ಇನ್ ಚೀಫ್ ಯಾರಾಗಿದ್ರಲ್ಲ, ಸೊ ಅವರು ಈ ಗವರ್ನರ್ ಜನರಲ್ ಕೌನ್ಸಿಲ್ ನ 3 ಜನ ಏನಿದ್ರು ಅವರಲ್ಲಿ ಒಬ್ಬರಾಗಿರ್ಬೇಕಾಗಿತ್ತು ಅಂತಕ್ಕಂತ ವಿಚಾರ. ಇನ್ನು ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳು ಬಂಗಾಳ ಪ್ರೆಸಿಡೆನ್ಸಿಗೆ ಅಧೀನವಾದವು ಅಂತಕ್ಕಂಥದ್ದು. ಈ ಮೊದಲೇ ನಾವು ರೆಗ್ಯುಲೇಟಿಂಗ್ ಆಕ್ಟ್ ನಲ್ಲಿ ನೋಡಿದ್ವಿ, 1773ರಲ್ಲಿ ಏನ್ ಬಂದಿತ್ತಲ್ಲ, ಸೊ ಆ ಕಾಯ್ದೆಯಡಿ ಬಂಗಾಳ ಪ್ರೆಸಿಡೆನ್ಸಿಗೆ ಏನು ಮುಂಬೈ ಪ್ರೆಸಿಡೆನ್ಸಿ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನ ಅವ್ರೇನ್ ಮಾಡ್ತಾರೆ, ಕಂಪ್ರೈಸ್ ಮಾಡ್ತಾರೆ, ಅಂದ್ರೆ ಒಳಗೊಳ್ಳುತ್ತವೆ. ಈಗ ಬಂಗಾಳ ಪ್ರೆಸಿಡೆನ್ಸಿಗೆ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಒಂದು ಏನನ್ನ ಅಧಿಕಾರವನ್ನ ಬಂಗಾಳ ಪ್ರೆಸಿಡೆನ್ಸಿಗೆ ನೀಡಿರ್ತಾರೆ. ಸೊ ಅದೇ ರೀತಿಯಾಗಿರ್ತಕ್ಕಂತ ವ್ಯವಸ್ಥೆ ಇನ್ನೂ ಕೂಡ ಮುಂದುವರಿಯುತ್ತೆ. ಸೊ ಹೀಗಾಗಿ ಕಲ್ಕತ್ತಾ ಏನಾಗುತ್ತಂದ್ರೆ ಭಾರತದಲ್ಲಿ ಬ್ರಿಟಿಷ್ ಆಸ್ತಿಗಳ ರಾಜಧಾನಿ ಆಯಿತು. ಓಕೆ, ಕಲ್ಕತ್ತಾ ಬಿಕೇಮ್ ದ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಅಸೆಟ್ಸ್ ಅಂತ ಹೇಳಿ ಬ್ರಿಟಿಷ್ ಆಸ್ತಿಗಳ ರಾಜಧಾನಿ ಆಯಿತು. ಸೊ ಈ ರೀತಿಯಾಗಿರ್ತಕ್ಕಂಥ ನಿಯಮಾವಳಿಗಳನ್ನ ಜಾರಿಗೆ ತಗೊಂಡು ಬಂದ್ರು. ನೋಡಿ, ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಹೇಳಿ ಬ್ರಿಟನ್ ಸರ್ಕಾರ ಒಂದು ಕಾಯ್ದೆಯಲ್ಲಿ ಇದನ್ನ ಜಾರಿಗೆ ಮಾಡಿತು. ಮೊಟ್ಟ ಮೊದಲ ಈ ಒಂದು ಪದ ಬಳಕೆ ಆಯಿತು. ಯಾವ ಪದ ಅಂತಂದ್ರೆ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಇಂಡಿಯಾ ಅಂತಕ್ಕಂತ ಪದ ಪಿಟ್ಸ್ ಇಂಡಿಯಾ ಆಕ್ಟ್ ನಲ್ಲಿ ಬಳಕೆ ಆಯಿತು. ಪೊಸೆಷನ್ಸ್ ಅಂದ್ರೆ ಆಸ್ತಿಗಳು. ಓಕೆ, ಈ ಏನು ಬ್ರಿಟಿಷ್ ಸರ್ಕಾರದ ಭಾರತೀಯ ಆಸ್ತಿಗಳು ಅಂತಕ್ಕಂತ ಒಂದು ಪದ ಬಳಕೆ ಪಿಟ್ಸ್ ಇಂಡಿಯಾ ಆಕ್ಟ್ ನಲ್ಲಿ ಆಯಿತು. ಓಕೆ, ಈ ರೀತಿಯಾಗಿರ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲಿ ಜಾರಿಗೆ ಬಂತು ಅಂತಕ್ಕಂಥದ್ದು. ನೋಡಿ ಏನಾಗುತ್ತೆ ಅಂತಂದ್ರೆ, ಈ ಒಂದು ಕಾಯ್ದೆಯನ್ನು ಏನೋ ಜಾರಿಗೆ ತಗೊಂಡ್ ಬರ್ತಾರೆ. ಸೊ ಬ್ರಿಟನ್ ನ ಪ್ರಧಾನಮಂತ್ರಿ ಹೆಂಗಿರ್ತಾರೆ, ಸೊ ಅವರು ಆಡಳಿತಾತ್ಮಕ ಸುಧಾರಣೆಗಳನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಈ ಒಂದು ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನ ಜಾರಿಗೆ ತರೋಕೆ ಕಾರಣೀಭೂತ ಆಗುತ್ತಾರೆ. ಓಕೆ, ಇದರಿಂದ ಏನಾಗುತ್ತೆ ಅಂತಂದ್ರೆ ಆಡಳಿತದಲ್ಲಿ ಸುಧಾರಣೆ ಕೂಡ ಆಗುತ್ತೆ. ಆದ್ರೆ ಈ ಬೋರ್ಡ್ ಆಫ್ ಕಂಟ್ರೋಲ್ ಏನೋ ಇತ್ತಲ್ಲ, ಈ ಬೋರ್ಡ್ ಆಫ್ ಕಂಟ್ರೋಲ್ ಎಲ್ಲಿದೆ, ಬೋರ್ಡ್ ಆಫ್ ಕಂಟ್ರೋಲ್ ಕೋರ್ಟ್ ಆಫ್ ಡೈರೆಕ್ಟರ್ಸ್, ಇವರ ಏನು ಆಡಳಿತಾತ್ಮಕ ಸೀಮಿತ ಏನು ಅವರ ಹಕ್ಕುಗಳು ಏನಿದ್ವು, ಅವರ ಅಧಿಕಾರ ವ್ಯಾಪ್ತಿ ಏನಿತ್ತು, ಅದನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಓಪನ್ ಡಿಸ್ಕ್ಲೋಸ್ ಮಾಡಿರಲಿಲ್ಲ. ನೀವು ಇಂತಿಷ್ಟೇ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿದ್ದೀರಿ ಅಂತ ಹೇಳಿ ಅವರಿಗೆ ಕ್ಲಿಯರ್ ಕಟ್ ಆಗಿ ಹೇಳಿರಲಿಲ್ಲ, ಲಿಖಿತ ಆದೇಶ ಇರಲಿಲ್ಲ. ಸೊ ಬೋರ್ಡ್ ಆಫ್ ಕಂಟ್ರೋಲ್ ವ್ಯವಹಾರಗಳು ಕೂಡ ಲಿಖಿತವಾಗಿ ಇಂತಿಷ್ಟು ವ್ಯವಹಾರಗಳನ್ನ ಪರ್ಟಿಕ್ಯುಲರ್ ಆಗಿ, ಅಂದ್ರೆ ಈಗ ಬೋರ್ಡ್ ಆಫ್ ಕಂಟ್ರೋಲ್ ಯಾವುದು ವ್ಯವಹಾರ, ನಾಗರಿಕ ಮತ್ತು ಮಿಲಿಟರಿ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇತ್ತು. ಈ ನಾಗರಿಕ ಮತ್ತು ಮಿಲಿಟರಿ ವ್ಯವಹಾರಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮುಖ ಅಂಶಗಳು ಬರುತ್ತವೆ. ಸೊ ಅವುಗಳಲ್ಲಿ
ಯಾವ ಒಂದು ಸೀಮಿತ ಅವಧಿಗೆ ನಾವು ನಿಯಂತ್ರಣವನ್ನ ಮಾಡಿಕೊಳ್ಬೇಕು ಮತ್ತು ಯಾವ ರೀತಿಯಾಗಿರ್ತಕ್ಕಂತ ಅಧಿಕಾರವನ್ನ ನಾವು ಚಲಾಯಿಸಬೇಕು ಅಂತಕ್ಕಂಥದ್ದನ್ನ ಅಲ್ಲಿ ಪ್ರಸ್ತುತ ಪಡಿಸಿರಲಿಲ್ಲ. ಆಮೇಲೆ ಈ ನೆಕ್ಸ್ಟ್ 1784 ನಂತರ 86 ಭಾರತದ 2ನೇ ಗವರ್ನರ್ ಜನರಲ್ ಆಯ್ಕೆ ಆಗ್ತಾರೆ. ಯಾರು? ಕಾರ್ನ್ವಾಲಿಸ್ ಅಂತೇಳಿ, ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥವ್ರು ಆಯ್ಕೆ ಆಗ್ತಾರೆ. ನಂತರ ಈ ಗವರ್ನರ್ ಜನರಲ್ ಏನಾಗುತ್ತೆ ಅಂತಂದ್ರೆ ಈ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತೆ ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈ ಇಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕಾಗಿ ಒಂದು ಇಬ್ಬಗೆಯ ಒಂದು ನೀತಿ ಅವರಿಗೆ ಕಾಡತ್ತೆ. ಅಂದ್ರೆ ಅಡ್ಡಗೋಡಿ ಮೇಲೆ ದೀಪ ಇಟ್ಟು ಹಾಕಿ ಅಂತ ಏನು ಹೇಳ್ತಾರೆ ಆ ರೀತಿಯಾಗಿರ್ತಕ್ಕಂತ ಒಂದು ಅವರಿಗೆ ಸಂದಿಗ್ಧ ಪರಿಸ್ಥಿತಿ ಎದುರಾಗುತ್ತೆ. ತಾವು ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು ಅಂತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಈ ಒಟ್ಟಾರೆಯಾಗಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ಈ ಪಿಟ್ಸ್ ಇಂಡಿಯಾ ಆಕ್ಟ್ ಆಗಲಿ ರೆಗ್ಯುಲೇಟಿಂಗ್ ಆಕ್ಟ್ ಆಗಲಿ ಬ್ರಿಟಿಷರು ಭಾರತದಲ್ಲಿ ಏನು ತಮ್ಮ ಹಿತಾಸಕ್ತಿಗಳನ್ನ ಅವರು ಸಾಧನೆ ಮಾಡಿಕೊಳ್ಳಿಕ್ಕೆ ಪ್ರಯಾಸ ಪಡ್ತಿದ್ರೆ ವಿನಃ ಅವರು ಭಾರತೀಯರಿಗೆ ಆಗ್ತಾ ಇದ್ದ ಏನು ರಾಜಕೀಯ ಆರ್ಥಿಕ ಹೊರೆಗಳು ಅಥವಾ ಅವರ ಏನು ಬದುಕನ್ನ ಸುಧಾರಣೆ ಮಾಡಲಿಕ್ಕೆ ಅಂತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯಾಸವನ್ನ ಅವರು ಮಾಡಲಿಲ್ಲ, ಪ್ರಯತ್ನಗಳನ್ನ ಅವರು ಮಾಡಲಿಲ್ಲ. ಕೇವಲ ತಮ್ಮ ಪೊಲಿಟಿಕಲ್ ಮಿಲಿಟರಿ ಸಿವಿಲ್ ಅಥಾರಿಟಿಗಳನ್ನ ಬಲಪಡಿಸಿಕೊಳ್ಳಿಕ್ಕೆ ಇಂತಹ ಕಾಯ್ದೆಗಳನ್ನ ಜಾರಿಗೆ ತಗೊಂಡು ಬರ್ತಾರೆ. ನಂತರ ಬ್ರಿಟನ್ ಸರ್ಕಾರದ ಮುಂದಿನ ಏನು ಕಾಯ್ದೆಗಳಿದ್ವು ಆ ಕಾಯ್ದೆಗಳು ಭಾರತೀಯರಿಗೆ ಅನುಕೂಲ ಆಗುತ್ತಾ, ಆ ಕಾಯ್ದೆಗಳಿಂದ ಭಾರತೀಯರಿಗೆ ಯಾವ ರೀತಿ ಉಪಯುಕ್ತ ಆಯಿತು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಸದ್ಯಕ್ಕೆ ಇವತ್ತಿನ ಪಿಟ್ಸ್ ಇಂಡಿಯಾ ಆಕ್ಟ್ನ ಕಾಯ್ದೆಯ ಈ ವಿಚಾರಗಳನ್ನ ನಾನು ಪ್ರಸ್ತುತಪಡಿಸಿದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.